ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಲತಾ. ನವೀನ್, ಎಲ್ರು ಕೂಡ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಎರಡು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೈನ್ಗಳ ಡಿಸೈನ್ ಗಳನ್ನ ತೋರಿಸ್ತಾ ಇದ್ದೀನಿ. ಕಡಿಮೆ ಗ್ರಾಮ್ ಅಲ್ಲಿ ಯಾವ ರೀತಿ ಮಾಂಗಲ್ಯ ಚೈನ್ ಗಳನ್ನ ಮಾಡಿಸ್ಕೊಳ್ಬಹುದು, ಹಾಗೆ ಯಾವ ರೀತಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಯಾವ ರೀತಿ ಪ್ಯಾಟರ್ನ್ ಅಲ್ಲಿ ಮಾಡಿಸ್ಕೋಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ತುಂಬಾ ಜನಕ್ಕೆ ಎರಡೆಳೆಯ ಮಾಂಗಲ್ಯ ಚೈನ್ ಗಳನ್ನ ತಗೊಂಡ್ಬೇಕು ಅಂತ ಇರುತ್ತೆ, ಅಥವಾ ಒಂದೆಳೆಯಲ್ಲೂ ಕೂಡ ಮಾಂಗಲ್ಯ ಚೈನ್ ಗಳನ್ನ ತಗೊಂಡ್ಬೇಕು ಅಂತಿರುತ್ತೆ. ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತ ಕಲೆಕ್ಷನ್ ಗಳನ್ನ ನೋಡ್ತಾ ಹೋಗ್ತೀರಾ. ಹಾಗೇನೆ ಕಡಿಮೆ ಗ್ರಾಮ್ ಅಲ್ಲಿ ಎರಡೆಳೆಯ ಮಾಂಗಲ್ಯ ಚೈನ್ ಗಳನ್ನ ತಗೊಂಡ್ರೆ ಯಾವ ರೀತಿ ಚೆನ್ನಾಗಿ ಕಾಣತ್ತೆ ಅನ್ನೋದು ಕೂಡ ಯೋಚನೆ ಮಾಡ್ತಾ ಇರ್ತೀರಾ. ಸೊ ನಮ್ಮ ಬಜೆಟ್ಗೆ ತಕ್ಕ ಹಾಗೆ ನಾವು ಮಾಂಗಲ್ಯ ಚೈನ್ ಗಳ ತಗೊಂಡ್ಲಿಕ್ಕೆ ನೋಡ್ತಾ ಹೋಗ್ತೀವಿ ಅಂತಾನೆ ಹೇಳ್ಬೋದಲ್ವಾ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಎರಡು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೈನ್, ಹಾಗೆ ಪ್ರತಿಯೊಂದು ಒಂದೊಂದು ಎಳೆಯಲ್ಲಿರುವ ಮಾಂಗಲ್ಯ ಚೈನ್ ಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ತೋರಿಸುವಂತಹ ಪ್ರತಿಯೊಂದು 916 ಜ್ಯುವೆಲರಿ ಕೂಡ ಆಗಿರುತ್ತೆ ಸ್ನೇಹಿತರೆ. ಸೊ ನಿಮ್ಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅನ್ಕೊಂತೀನಿ ನಾನು. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ, ನಿಮ್ಗೆ ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗುತ್ತೆ. ಹಾಗೇನೆ ನನ್ನ ಚಾನಲ್ನ ನೀವೇನಾದ್ರೂ ಮನೆಯದೇ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ದಯವಿಟ್ಟು ನೀವೆಲ್ಲರೂ ಕೂಡ ಹೋಗಿ ಕೆಳಗಡೆ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾನೇ ಮುಖ್ಯ. ಹಾಗೇನೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬಿಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ನಿಮ್ಗೆ ಏನಾದ್ರು ಈ ಜ್ಯುವೆಲರಿಗಳು ಇಷ್ಟ ಆದ್ರೆ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ಹೋಗಿ ನಿಮ್ ಶಾಪ್ ನ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು, ಅಥವಾ ಕಾಂಟ್ಯಾಕ್ಟ್ ನಂಬರ್ ನ ಕೂಡ ನಾನು ಕೊಟ್ಟಿರ್ತೀನಿ. ಸೊ ನೀವು ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಡೆಲಿವರಿ ಕೂಡ ತಗೊಂಡ್ಬೋದು ಸ್ನೇಹಿತರೆ. ಸೊ ಮತ್ತೆ ತಡ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ. ಸೊ ಬನ್ನಿ, ವಿಡಿಯೋನ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇಲ್ಲಿ ನಾನು ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನ್ ಎರಡು ಎಳೆಯದು 11 ಗ್ರಾಂ 700 ಮಿಲಿಯಲ್ಲಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಪೂರ್ತಿಯಾಗಿ ಇದು ಚಿನ್ನದಿಂದನೇ ಸುರಿದಿರುವಂತದ್ದು ನೀವು ನೋಡ್ಬೋದು. ಆ ಕಡೆ ಮತ್ತೆ ಈ ಕಡೆ ಸೈಡ್ ಅಲ್ಲಿ ಪಟ್ಟಿಯ ರೀತಿಯಲ್ಲಿ ನಿಮ್ಗೆ ಚಿನ್ನದಿಂದ ಲೇಪನ ಮಾಡಿರುವಂತದ್ದು ಇರೋದು, ಪೂರ್ತಿಯಾಗಿ ಚಿನ್ನ ಇದು. ಹಾಗೇನೆ ಸ್ವಲ್ಪ ಕರಿಮಣಿ, ಮಧ್ಯ ಮಧ್ಯದಲ್ಲಿ ಬಂಗಾರದ ಕುಂಡುಗಳಿದೆ, ತುಂಬಾ ಚೆನ್ನಾಗಿದೆ. ಇದಕ್ಕೆ ನೀವು ಮಾಂಗಲ್ಯನ ಹಾಕೊಂಡ್ಬೋದು, ಅಥವಾ ಪೆಂಡೆಂಟ್ ಅನ್ನ ಕೂಡ ಹಾಕಿ ಹಾಕೊಂಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ತೋರಿಸ್ತಾ ಇರುವಂತ ಎರಡು ಎಳೆಯ ಮಾಂಗಲ್ಯ ಚೈನು, ಇದು 12 ಗ್ರಾಮ್ ಅಲ್ಲಿ ಇರುವಂತದ್ದು. ನೋಡ್ಬೋದು ಪೂರ್ತಿಯಾಗಿ ಕರಿಮಣಿ ಇರುವಂತದ್ದು, ಹಾಗೆ ಮಧ್ಯ ಮಧ್ಯದಲ್ಲಿ ಬಂಗಾರದ ಗುಂಡುಗಳಿದೆ, ಜೊತೆಗೆ 1/2 ಇಂಚಿನಷ್ಟು ಬಂಗಾರದ ಪಟ್ಟಿ ಇರುವಂತದ್ದು. ನೋಡ್ಬೋದು ತುಂಬಾ ಚೆನ್ನಾಗಿದೆ. ನೀವು ಈ ರೀತಿ ಜ್ಯುವೆಲರಿಗಳನ್ನ ನೀವು ಇದಕ್ಕೆ ತಾಳಿಯನ್ನ ಹಾಕಿ ಹಾಕೊಂಡ್ಬೋದು, ಜೊತೆಗೆ ಪೆಂಡೆಂಟ್ ಅನ್ನು ಕೂಡ ಫಿಕ್ಸ್ ಮಾಡಿ ಹಾಕೋಣೋದ್ರಿಂದ ತುಂಬಾ ಲುಕ್ ಆಗಿ ಕಾಣುತ್ತೆ ಸ್ಯಾರಿಗಳ ಜೊತೆಗೆ, ಹಾಗೇನೆ ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಕಡಿಮೆ ಗ್ರಾಮ್ ಅಲ್ಲಿ 12 ಗ್ರಾಮ್ ಅಲ್ಲಿ ನೀವು ನೋಡ್ಬೋದು ಎರಡು ಎಳೆಯ ಮಾಂಗಲ್ಯ ಚೈನ್ ಡಿಸೈನ್ ಅಂತಾನೆ ಹೇಳ್ಬೋದು. ನಂತರ ನೋಡ್ತಾ ಇರುವಂತಹ ಪೂರ್ತಿಯಾಗಿ ಇರುವಂತಹ ಎರಡು ಎಳೆಯಲ್ಲಿರುವಂತಹ ಡಿಫ್ರೆಂಟ್ ಆಗಿರುವಂತಹ ಡಿಸೈನ್ ಅಲ್ಲಿ 45 ಗ್ರಾಮಿನ ಮಾಂಗಲ್ಯ ಚೈನು ಸ್ನೇಹಿತರೆ. ನೋಡ್ಬೋದು ಇದು ಪೂರ್ತಿಯಾಗಿ ಚೈನ್ ಇರುವಂತದ್ದು. ಇದಕ್ಕೆ ನೀವು ಕರಿಮಣಿಯನ್ನ ಬೇಕಾದ್ರೆ ಹಾಕಿಸ್ಕೊಳ್ಬಹುದು, ಮಾಂಗಲ್ಯವನ್ನ ವೇರ್ ಮಾಡಿ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳ್ಬೋದು. ಆ ನಂತರ ನೋಡ್ತಾ ಇರುವಂತಹ 25 ಗ್ರಾಮ್ ಅಲ್ಲಿ ಎರಡು ಎಳೆಯ ಮಾಂಗಲ್ಯ ಚೈನು ಸ್ನೇಹಿತರೆ. ನೀವು ನೋಡ್ಬೋದು ಡಿಸೈನ್ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಹಾಗೇನೆ ಇದರಲ್ಲಿ ಯಾವುದೇ ರೀತಿಯ ಕರಿಮಣಿ ಇಲ್ಲ, ನೀವು ಬೇಕು ಅಂದ್ರೆ ಕರಿಮಣಿಯನ್ನ ಆಡ್ ಮಾಡ್ಕೋಬಹುದು. 25 ಗ್ರಾಮ್ ಅಲ್ಲಿ ಎರಡು ಎಳೆಯ ಮಾಂಗಲ್ಯ ಚೈನು ನೋಡ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ, ಹಾಕೊಂಡಾಗ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಲುಕ್ ಅನ್ನ ಕೊಡತ್ತೆ. ತುಂಬಾ ಜನಕ್ಕೆ ಇಷ್ಟ ಇರುತ್ತೆ ಎರಡು ಎಳೆಯಲ್ಲಿ ಕಡಿಮೆ ಗ್ರಾಮ್ ಅಲ್ಲಿ ತಗೋಬೇಕು ಅಂತ. ಡೆಫಿನೆಟ್ಲಿ ನಿಮ್ಮ ಬಜೆಟ್ ಏನಾದ್ರೂ ಇಷ್ಟು ಅಂತ ಇದ್ರೆ ನೀವು ಡೆಫಿನೆಟ್ಲಿ ಈ ಚೈನ್ ಅನ್ನ ತಗೊಂಡ್ಬೋದು ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡ್ತಾ ಇರುವಂತ ಒಂದು ಎಳೆಯ ಮಾಂಗಲ್ಯ ಚೈನು ಸ್ನೇಹಿತರೆ, ಇದು 25 ಗ್ರಾಮ್ ಅಲ್ಲಿ ಇರುವಂತದ್ದು. ನೋಡ್ಬೋದು ನಿಮ್ಗೆ ಡಿಸೈನ್ ತುಂಬಾ ಡಿಫ್ರೆಂಟ್ ಆಗಿದೆ, ಹಾಗೇನೆ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಮಧ್ಯ ಮಧ್ಯದಲ್ಲಿ ಕರಿಮಣಿ ಇರುವಂತದ್ದು ಆ ಕಡೆ ಈ ಕಡೆ ಸೈಡ್ ಅಲ್ಲಿ ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ, ನೋಡ್ಲಿಕ್ಕೂ ಕೂಡ ಗ್ರ್ಯಾಂಡ್ ಆಗಿದೆ. ಇದಕ್ಕೆ ಮಾಂಗಲ್ಯವನ್ನ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಂತರ ನೋಡ್ತಾ ಇರುವಂತಹ ಎರಡು ಎಳೆಯಲ್ಲಿರುವ 24 ಗ್ರಾಮಿನ ಮಾಂಗಲ್ಯ ಚೈನು ಸ್ನೇಹಿತರೆ. ನೋಡ್ಬೋದು 1/2 ಇಂಚಿನಷ್ಟು ಕರಿಮಣಿ ಇರುವಂತದ್ದು, ಮಧ್ಯ ಮಧ್ಯದಲ್ಲಿ 2 ಬಂಗಾರದ ಗುಂಡಿದೆ, ಹಾಗೇನೆ 1/2 ಇಂಚು ನಿಮ್ಗೆ ಚೈನ್ ಬರುತ್ತೆ. ನೋಡ್ಬೋದು ನೀವು ಇದಕ್ಕೆ ನೀವು ಮಾಂಗಲ್ಯವನ್ನ ಫಿಕ್ಸ್ ಮಾಡಿ ಹಾಕೋಬೇಕಾಗತ್ತೆ. 24 ಗ್ರಾಮ್ ಅಲ್ಲಿದೆ ಲೆಂತ್ ಕೂಡ. ನಾನು ತೋರಿಸ್ತಿರುವಂತ ಪ್ರತಿಯೊಂದು ಮಾಂಗಲ್ಯ ಚೈನಿನ ಲೆಂತ್ ಕೂಡ ತುಂಬಾ ಉದ್ದನೆಯದಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಕಡಿಮೆ ಗ್ರಾಮ್ ಅಲ್ಲಿ ಲೈಟ್ ವೈಟ್ ಆಗಿರುವಂತಹ ಮಾಂಗಲ್ಯ ಚೈನ್ ಡಿಸೈನ್ ಅಂತಾನೆ ಹೇಳ್ಬೋದು.
ಸ್ನೇಹಿತರೆ, ನಾನು ಈಗ ತೋರಿಸ್ತಾ ಇರುವಂತಹ 6 ಗ್ರಾಂ 5 ಮಿಲಿಯಲ್ಲಿರುವಂತಹ ಒಂದು ಎಲೆಯ ಮಾಂಗಲ್ಯ ಚೈನು. ಡೈಲಿ ವೇರ್ ಮಾಡುವಂಥವರು ಈ ಥರ ಮಾಂಗಲ್ಯ ಚೈನ್ಗಳನ್ನ ಹಾಕೋಬಹುದು. ಪೂರ್ತಿಯಾಗಿ ಚಿನ್ನದಿಂದನೇ ಸುರಿದಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಇದಕ್ಕೆ ನೀವು ಮಾಂಗಲ್ಯವನ್ನು ಕೂಡ ಫಿಕ್ಸ್ ಮಾಡಿ ಹಾಕೋಬಹುದು, ಜೊತೆಗೆ ಪೆಂಡೆಂಟನ್ನು ಕೂಡ ಫಿಕ್ಸ್ ಮಾಡಿ ಡೈಲಿ ಕೂಡ ವೇರ್ ಮಾಡ್ಬೋದು. ನಂತರ ತೋರಿಸ್ತಾ ಇರುವಂಥ ಮಾಂಗಲ್ಯ ಚೈನು 18 ಗ್ರಾಮಲ್ಲಿರುವಂಥ ಮಾಂಗಲ್ಯ ಚೈನು ನೋಡ್ಬೋದು ಸ್ನೇಹಿತರೆ. ಒಂದು ಕರಿಮಣಿದ್ರೆ ಇನ್ನೊಂದು ಬಂಗಾರದ ಗುಂಡಿರುವಂಥದ್ದು, ಹಿಂಭಾಗದಲ್ಲಿ ಪೂರ್ತಿ ಕರಿಮಣಿ ಇದೆ, ತುಂಬಾ ಲುಕ್ ಆಗಿದೆ. ಹಾಗೆಯೇ ಸ್ನೇಹಿತರೆ, ನಾನು ಈಗ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು 1 ಗ್ರಾಂ 600 ಮಿಲಿಯಲ್ಲಿದೆ. ನೀವು ನೋಡ್ಬೋದು ಕರಿಮಣಿ ಪ್ಲಸ್ ಚಿಕ್ಕ ಚಿಕ್ಕದಾಗಿರುವಂಥ ಬಂಗಾರದ ಗುಂಡು. ತುಂಬ ಡೈಲಿ ವೇರ್ ಮಾಡಬೇಕು ಅನ್ನೋರು ಡೆಫಿನೆಟ್ಲಿ ಇದನ್ನು ವೇರ್ ಮಾಡಿ, ತುಂಬಾ ಚೆನ್ನಾಗಿದೆ. ಸ್ನೇಹಿತರೆ, 10 ಗ್ರಾಮಲ್ಲಿರುವಂತಹ ಮಾಂಗಲ್ಯ ಚೈನು ನೋಡಿ, ನಿಮಗೆ ಇದು ಚಿನ್ನದಿಂದನೇ ಇರುವಂಥದ್ದು. ಅರ್ಧ ಸೈಡಲ್ಲಿ ನಿಮಗೆ ಕರಿಮಣೆ, ಸೈಡಲ್ಲಿ ನಿಮಗೆ ಚೈನ್ ಬರುತ್ತೆ ನೋಡ್ಬೋದು. ಮಧ್ಯ ಮಧ್ಯದಲ್ಲಿ ಬಂಗಾರದ ಗುಂಡುಗಳು ಕೂಡ ಇದೆ. ಹಾಗೆಯೇ ಇದಕ್ಕೆ ನಾನು ನಿಮಗೆ 2 ತಾಳಿಯನ್ನು ಫಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಕಾಣುತ್ತೆ ಅಂತ ನೋಡ್ಬೋದು ಸ್ನೇಹಿತರೆ. ಸೊ ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು 42 ಗ್ರಾಮಲ್ಲಿರುವಂಥ ಮಾಂಗಲ್ಯ ಚೈನು ನೋಡ್ಬೋದು. ನಿಮಗೆ ಪೂರ್ತಿಯಾಗಿ ಚೈನ್ ಇರುವಂಥದ್ದು 1/2 ಇಂಚಿನಷ್ಟು, ಹಿಂಭಾಗದಲ್ಲಿ ಪೂರ್ತಿ ಚೈನ್ ಇದೆ. ಹಾಗೆಯೇ 1/2 ಇಂಚಿನಷ್ಟು ಕರಿಮಣಿ ಬರುತ್ತೆ, ತುಂಬ ಚೆನ್ನಾಗಿದೆ. 42 ಗ್ರಾಮಲ್ಲಿರುವಂಥದ್ದು, ಲೆಂತ್ ಕೂಡ ತುಂಬಾ ಉದ್ದದಾಗಿದೆ ಅಂತಲೇ ಹೇಳ್ಬೋದು. ತುಂಬ ಗ್ರ್ಯಾಂಡ್ ಆಗಿರುವಂತಹ ಒಂದು ಮಾಂಗಲ್ಯ ಚೈನು, ಸ್ಯಾರಿಗಳ ಜೊತೆಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಹಾಗೆಯೇ ನೋಡಲಿಕ್ಕೂ ಕೂಡ ತುಂಬಾ ಲುಕ್ ಆಗಿ ಕಾಣುತ್ತೆ. ನಂತರ ನೋಡ್ತಾ ಇರುವಂತಹ ಮಾಂಗಲ್ಯ ಚೈನು 24 ಗ್ರಾಮಲ್ಲಿರುವಂಥದ್ದು ಸ್ನೇಹಿತರೆ ನೋಡ್ಬೋದು. ಹಿಂಭಾಗದಲ್ಲಿ ಪೂರ್ತಿಯಾಗಿ ಕರಿಮಣಿ ಬರುತ್ತೆ, ಫ್ರಂಟಲ್ಲಿ ಚೈನು ಮತ್ತು ಕರಿಮಣಿ ಮತ್ತು ಫ್ರಂಟಲ್ಲಿ ಕರಿಮಣಿ, ತುಂಬಾ ಗ್ರ್ಯಾಂಡ್ ಆಗಿದೆ 24 ಗ್ರಾಮಲ್ಲಿ. ಸ್ನೇಹಿತರೆ, ಈಗ ನಾನು ತೋರಿಸ್ತಾ ಇರುವಂಥ 12 ಗ್ರಾಮಲ್ಲಿರುವಂಥ ಮಾಂಗಲ್ಯ ಚೈನು ನೋಡಿ, ಪೂರ್ತಿಯಾಗಿ ಹಿಂಭಾಗದಲ್ಲಿ ಕರಿಮಣಿ ಇರುವಂಥದ್ದು, ಮಧ್ಯದಲ್ಲಿ ಡಿಫ್ರೆಂಟ್ ಆಗಿರುವಂತಹ ಚೈನು, ಹಾಗೆಯೇ ಫ್ರಂಟಲ್ಲಿ ಮತ್ತೆ ಕರಿಮಣಿ. ಇದಕ್ಕೆ ನೀವು ಮಾಂಗಲ್ಯವನ್ನು ಫಿಕ್ಸ್ ಮಾಡಬೇಕಾಗತ್ತೆ. ಸ್ನೇಹಿತರೆ, 36 ಗ್ರಾಮಲ್ಲಿರುವಂಥ ಮಾಂಗಲ್ಯ ಚೈನು ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಹಾಗೆಯೇ ಡಿಫ್ರೆಂಟ್ ಆಗಿದೆ, ಹಿಂಭಾಗದಲ್ಲಿ ನಿಮಗೆ ಪೂರ್ತಿಯಾಗಿ ಕರಿಮಣಿ ಬರುತ್ತೆ, ಮಧ್ಯದಲ್ಲಿ ಚೈನ್ ಬರುತ್ತೆ, ಮತ್ತೆ ಕರಿಮಣಿ ಮತ್ತು ಚೈನು, ತುಂಬ ಚೆನ್ನಾಗಿದೆ. ಡೈಲಿ ಕೂಡ ವೇರ್ ಮಾಡ್ಬೋದು, ಅಷ್ಟು ಗ್ರ್ಯಾಂಡ್ ಆಗಿರುವಂಥ ಚೈನ್ಗಳು. ಸ್ನೇಹಿತರೆ, ತುಂಬ ಜಾಸ್ತಿಯಲ್ಲಿ ಗ್ರಾಮಲ್ಲಿ ಬೇಕು ಅನ್ನೋರು 60 ಗ್ರಾಮಲ್ಲಿರುವಂತಹ ಡಿಸೈನ್ನ ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಹಾಗೆಯೇ ನೋಡಲಿಕ್ಕೂ ಕೂಡ ತುಂಬ ದಪ್ಪನೆಯದಾಗಿದೆ, 60 ಗ್ರಾಮ್ ಇದೆ. ಸ್ನೇಹಿತರೆ, ಈಗ ನಾನು ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು 50 ಗ್ರಾಮಲ್ಲಿರುವಂತಹ ಮಾಂಗಲ್ಯ ಚೈನು ನೋಡಿ, ಡಿಫ್ರೆಂಟ್ ಆಗಿರುವಂತಹ ಒಂದು ಡಿಸೈನು, ಹಾಗೆಯೇ ನೋಡಲಿಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ, ನೋಡ್ತಾ ಇರ್ಬೋದು ಸ್ನೇಹಿತರೆ. ಈಗ ನೋಡ್ತಾ ಇರುವಂತಹ ಮಾಂಗಲ್ಯ ಚೈನ ನೋಡ್ಬೋದು ಸ್ನೇಹಿತರೆ, ಇದು 21 ಗ್ರಾಮಲ್ಲಿರುವಂಥದ್ದು ವಿತ್ ಪೆಂಡೆಂಟ್ ಕೂಡ ಇದೆ, ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ. ಹಾಗೆಯೇ ಈ ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಪಟ್ಟಿಯ ರೀತಿ ಇರುವಂಥದ್ದು, ಮಧ್ಯದಲ್ಲಿ ಮಾಂಗಲ್ಯಗಳಿರುವಂಥದ್ದು ನೀವು ನೋಡ್ಬೋದು ಕರಿಮಣಿ, ತುಂಬ ಚೆನ್ನಾಗಿದೆ. ಸ್ಯಾರಿಯ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ, ಪೆಂಡೆಂಟ್ ಸಮೇತ ನೋಡ್ಲಿಕ್ಕೂ ಕೂಡ ಗ್ರ್ಯಾಂಡ್ ಆಗಿದೆ. ನಂತರ ನೋಡ್ತಾ ಇರುವಂಥದ್ದು 1 ಎಳೆಯಲ್ಲಿರುವಂಥ ಮಾಂಗಲ್ಯ ಚೈನು, ಸೈಡಲ್ಲಿ ನೀವು ನೋಡ್ಬೋದು. ಸೊ ಪೆಂಡೆಂಟ್ ಇರುವಂಥದ್ದು ಈಗ ಒಂದು ಟ್ರೆಂಡ್ ಅಂತಲೇ ಹೇಳ್ಬೋದು ಸ್ನೇಹಿತರೆ, ಇದೆಲ್ಲರೂ ಕೂಡ ಇದೇ ರೀತಿ ಯೂಸನ್ನು ಮಾಡ್ತಾರೆ. ಸ್ನೇಹಿತರೆ, ಈ ಡಿಸೈನ್ ಏನಿದೆ ನೀವು ನೋಡ್ಬೋದು, ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಬ್ಲೂ ಪೂರ್ತಿಯಾಗಿ ಪ್ಲೈನ್ ಇರುವಂಥದ್ದು, ತುಂಬಾ ಚೆನ್ನಾಗಿದೆ. ಹಾಗೆಯೇ ಲುಕ್ ಆಗಿ ಕೂಡ ಇದೆ, ನೋಡ್ತಾ ಇರ್ಬೋದು ನೀವು. 2 ಎಳೆಯಲ್ಲಿ 15 ಗ್ರಾಮಿನ ಮಾಂಗಲ್ಯ ಚೈನು ವಿತ್ ಪೆಂಡೆಂಟ್ ಕೂಡ ಇದೆ, ತುಂಬಾ ಚೆನ್ನಾಗಿದೆ. ಹಾಗೆಯೇ ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ಲುಕ್ಕಿನ ಡಿಸೈನು. ಸ್ನೇಹಿತರೆ, ನೋಡಿದ್ರಲ್ಲ ಎಷ್ಟು ಕಡಿಮೆ ಗ್ರಾಮಲ್ಲಿ ನಾವು ಮಾಂಗಲ್ಯ ಚೈನ್ಗಳನ್ನ 2 ಎಳೆಯಲ್ಲಿ ಮಾಡಿಸ್ಕೊಳ್ಬಹುದು, ಯಾವ ರೀತಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ನಮ್ಮ ಬಜೆಟ್ಗೆ ತಕ್ಕ ಹಾಗೆ ನಾವು ಯಾವ ರೀತಿ ಮಾಡಿಸ್ಕೊಳ್ಬಹುದು ಅನ್ನೋದು ತುಂಬಾ ಜನ ಯೋಚನೆ ಮಾಡ್ತಾ ಇರ್ತೀರಾ. ಐ ಹೋಪ್ಲಿ ಖಂಡಿತ ನಿಮ್ಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದು ನಾನು ಭಾವಿಸ್ತೀನಿ. ಸ್ನೇಹಿತರೆ, ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬಿಡಿ, ಹಾಗೆ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನೆಲ್ ನೋಡ್ತಾ ಇದ್ರೆ ಇನ್ನು ಕೂಡ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಹಾಗೆ ನಿಮ್ಗೆ ಏನನ್ಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನ ಮಾತ್ರ ಮರಿಬಿಡಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.